ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕು. ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫೀಸ್ ಮುಂಬೈಯಲ್ಲಿದೆ. ಇದರ ಬ್ರಾಂಚಸ್ ಆಲ್ ಓವರ್ ಇಂಡಿಯಾದಲ್ಲಿರಬೇಕು. ಪ್ರತಿ ಸಿಟಿಯಲ್ಲಿ, ಪ್ರತಿ ಟೌನಲ್ಲಿ, ಪ್ರತಿ ಸೆಂಟ್ರಲ್ಲಿ ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫೀಸ್ಗಳಿರಬೇಕು. ಪ್ರತಿಯೊಂದು ಬ್ರಾಂಚಲ್ಲಿ 50 ಜನ ಸ್ಟಾಫ್ಸ್ ಬೇಕು ನನಗೆ. ನಮ್ಮ ಸ್ಟಾಫ್ ಯಾರು ಗೊತ್ತಾ? ಅಲ್ಲಿ ಲೋಕಲಲ್ಲಿರೋ ಗೂಂಡಾಗಳು. ಈ ಗೂಂಡಾಗಳೆಲ್ಲ ಲೋಕಲ್ ಪೊಲಿಟಿಷಿಯನ್ಗಳ ಹತ್ರನೋ ಅಲ್ಲೋ ಇಲ್ಲೋ ಬಿದ್ದಿರ್ತಾರೆ. ಯಾರು ಇವರಿಗೆ ತಿಂಗಳು ತಿಂಗಳು ಸಂಬಳ ಕೊಡಲ್ಲ. ಆದರೆ ನಾವು ಅವರಿಗೆ ಫಿಕ್ಸ್ ಸ್ಯಾಲ್ರಿ ಕೊಟ್ಟು ಇಟ್ಕೋಬೇಕು. ಜಸ್ಟ್ ಇಮ್ಯಾಜಿನ್, 50 ಜನ ನಡ್ಕೊಂಡು ಬರ್ತಿದ್ರೆ ಹೇಗಿರುತ್ತೆ? ಇಮ್ಯಾಜಿನ್, 50 ಜನ ಗನ್ ಇಟ್ಕೊಂಡು ಒಂದೇ ಕಡೆ ಓಡ್ತಾ ಇದ್ರೆ ಹೇಗಿರುತ್ತೆ ಗೊತ್ತಾ? ಒಂದು ಸಿಟಿನ ಕಂಟ್ರೋಲಿಗೆ ತಗೋಬೇಕು ಅಂದ್ರೆ 50 ಜನ ಬೇಕು. ಗಲ್ಲಿಯಲ್ಲಿ ನಡೆಯೋ ಚಿಕ್ಕ ಚಿಕ್ಕ ಗಲಾಟೆಯಿಂದ ಸಿಟಿಯಲ್ಲಿ ನಡೆಯೋ ದೊಡ್ಡ ದೊಡ್ಡ ಗಲಾಟೆವರೆಗೂ ಎಲ್ಲ ನಮ್ಮ ಆಫೀಸಲ್ಲೇ ನಡೀತಾ ಇರಬೇಕು. ಅವರೆಲ್ಲರಿಗೂ ಸ್ಯಾಲರಿ ಎಲ್ಲಿಂದ ಕೊಡ್ತೀಯಾ, ದುಡ್ಡೆಲ್ಲಿಂದ ತರ್ತೀಯಾ? ಅವ್ರಿಗೆ ಅವರೇ ಸಂಪಾದನೆ ಮಾಡ್ಕೋತಾರೆ. ಪ್ರತಿ ಊರಲ್ಲೂ ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬರು, ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅವರು ಮಾರ್ಜಿನಲ್ಲಿ 2% ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ಗೆ ಪೇ ಮಾಡಬೇಕು. 100,000 ಸಂಪಾದನೆ ಮಾಡೋನಿಗೆ 2,000 ಕಟ್ಟೋದೇನು ದೊಡ್ಡ ವಿಷಯ ಅಲ್ಲ. ಅವರಿಗೆ ನಮ್ಮ ಸಪೋರ್ಟ್ ಇರುತ್ತೆ. ಏನೇ ಪ್ರಾಬ್ಲಮ್ ಬಂದ್ರೂ ನಾವು ನೋಡ್ಕೋತೀವಿ. ಚಿಕ್ಕವರು ಓಕೆ, ದೊಡ್ಡವ್ರು ಕೊಡ್ತಾರ? ಕೊಡದೇ ಇರೋದಕ್ಕೆ ಇದು ಬಿಸ್ನೆಸ್ ಪ್ರಪೋಸಲ್ ಅಲ್ಲ, ಇಟ್ಸ್ ಆನ್ ಆರ್ಡರ್. ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬನಿಗೆ ಆಫೀಸ್ ಇರುತ್ತೆ, ಆ ಆಫೀಸಲ್ಲಿ ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ತಗೊಂಡೋಗಿ ನಮ್ ಗನ್ ಇಡಿ. ಇಂಡಿಯಾದಲ್ಲಿರೋ ಪ್ರತಿ ಆಫೀಸ್ ಟೇಬಲ್ ಮೇಲೆ ನಮ್ ಗನ್ ಇರಬೇಕು. ಗನ್ಸ್ ಡೋಂಟ್ ನೀಡ್ ಅಗ್ರಿಮೆಂಟ್ಸ್, ಕಟ್ಲೇಬೇಕು. ಯಾವನೇ ಆಗ್ಲಿ ಕಾಂಟ್ರಾಕ್ಟ್ ತಗೊಂಡ್ರು, ಯಾವ ಫಂಡ್ ರಿಲೀಸ್ ಮಾಡಿದ್ರು, ನಮಗೆ 2% ಅಂತೂ ಕಟ್ಲೇಬೇಕು. ಸರ್ವಿಸ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ತರ ಈ ಸೂರ್ಯ ಟ್ಯಾಕ್ಸ್ ಕೂಡ ಜನಗಳಿಗೆ ಅಭ್ಯಾಸ ಆಗ್ಬೇಕು. ಐ ವಾಂಟ್ ಆಲ್ ಗ್ಯಾಂಗ್ಸ್ಟರ್ಸ್ ಅಂಡ್ ರೌಡಿಸ್ ಆಲ್ ಒನ್ ರೂಫ್. ಯಾರಿಗೇನೇ ಪ್ರಾಬ್ಲಮ್ ಬಂದ್ರು ನಮ್ಮ ಹತ್ರನೇ ಬರಬೇಕು. ಅವನ ಕಷ್ಟ ನಾವೇ ತೀರಿಸ್ಬೇಕು. ಪಬ್ಲಿಕ್ ಜೊತೆ ಫ್ರೆಂಡ್ಲಿ ಆಗಿರಿ. ಇಂಡಿಯಾದಲ್ಲಿರೋ ನೀಚ್ ಕಮೀನ್ ಕುತ್ತೆಗಳಿಗೆಲ್ರಿಗೂ ಒಂದೇ ಒಂದು ಭಯ ಬರೋ ತರ ಆಗ್ಬೇಕು. ಆ ಭಯದ ಹೆಸರೇ ಸೂರ್ಯಭಾಯ್. ಸೂರ್ಯಭಾಯ್ ಅಂದ್ರೆ ನಾನಲ್ಲ, ಇಟ್ಸ್ ಎ ಬ್ರ್ಯಾಂಡ್. ಚಲ್.